ನಾನು ಬಹಳಷ್ಟು ಜನ ವಿಷ್ಣುಜಿಯವರ ಅಭಿನಯ ಮಾಡ್ತಕ್ಕಂಥ ಅಭಿಮಾನಿ ದೇವರುಗಳಿದ್ದಾರೆ. ವಿಷ್ಣುಜಿಯವರ ಅಭಿನಯ ಮಾಡಿ ಅವ್ರ ಮನಸ್ಸಿಗೆ ಬಂದಿರುತ್ತೆ, ಏ ನಾವು ವಿಷ್ಣುಜಿ ಥರ ಮಾಡಬೇಕು, ನಾವು ಅವರ ಅಭಿನಯ ಥರ ಮಾಡಿ ಅಭಿಮಾನಗಳನ್ನ ಸಂಪಾದಿಸಬೇಕು, ಅಭಿಮಾನಿಗಳು ನಮ್ಮನ್ನು ನೋಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿರೋ ಬಹಳಷ್ಟು ಜನ ಅಭಿಮಾನಿದ್ದಾರೆ. ಅವರೆಲ್ರಿಗೂ ನಾನೊಂದು ಕಿವಿ ಮಾತು, ಒಂದು ರಿಕ್ವೆಸ್ಟು ಕೂಡ ಇದು, ದಯವಿಟ್ಟು ಆ ಮಹಾನ್ ವ್ಯಕ್ತಿಯ ಅನುಕರಣೆಯನ್ನು ಹಾದಿ ಬೀದಿಯಲ್ಲೆಲ್ಲೂ ಮಾಡಿ ಅವ್ರಿಗೆ ಅವ್ರ ವ್ಯಕ್ತಿತ್ವಕ್ಕೆ ನಾವು ಧಕ್ಕೆ ತರೋದು ಬೇಡ ಅಂತ ನಾನು ಕೇಳ್ಕೊತೀನಿ. ಎಲ್ಲೇ ಮಾಡ್ತೀರಾ ವೇದಿಕೆ ಅಂತ ಮಾಡ್ಕೊಳ್ಳಿ, ವೇದಿಕೆಯಲ್ಲಿ ಮಾಡಿ. ವೇದಿಕೆ ಇಳಿದ ತಕ್ಷಣ ನೀವು ನೀವಾಗಿರಿ. ಆ ವೇದಿಕೆ ಇಳಿದಾಗಿಯೂ ಕೂಡ ಅವ್ರ ಥರನೇ ಡ್ರೆಸ್ ಹಾಕಿ ಅವ್ರ ಥರನೇ ಇದ್ದು ಹಾಕ್ಕೊಂಡು ಹಾದಿ ಬೀದಿಲಿ ನಿಂತು ಆ ಮಹಾಪುರುಷನ ನಾವು ಬೀದಿಗೆ ತರೋದು ಬೇಡ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಅದನ್ನು ಆದಷ್ಟು ವೇದಿಕೆಯಲ್ಲಿ ಮಾಡಿದ್ರೆ ತುಂಬ ಲಕ್ಷಣ ಆಗಿರುತ್ತೆ, ತುಂಬ ಅದಕ್ಕೊಂದು ಗೌರವ ಇರುತ್ತೆ. ಯಾಕಂದರೆ ದೇವ್ರನ್ನ ಆ ಉತ್ಸವ ಮೂರ್ತಿನ ನಾವು ಉತ್ಸವ ಮೂರ್ತಿನ ಎತ್ಕೊಂಬಂದ್ರೂ ಕೂಡ ಹ್ಯಾಕೆ ತಂದಿರ್ತೀವಿ ಹೇಳಿ ನೋಡೋಣ. ಅದಕ್ಕೊಂದು ಮಂಟಪ ಸಿದ್ಧ ಮಾಡ್ತೀವಿ, ಮಂಟಪ ಸಿದ್ಧ ಮಾಡಿ ಅದರಲ್ಲೇ ಉತ್ಸವ ಮೂರ್ತಿನ ಇರ್ತೀವಿ. ದೇವಸ್ಥಾನದಲ್ಲಿ ದೇವ್ರನ್ನ ತರೋಕ್ಕಾಗಲ್ಲ, ಆ ಉತ್ಸವ ಮೂರ್ತಿಗಳನ್ನ ತರ್ತೀವಲ್ಲ. ಆ ಉತ್ಸವ ಮೂರ್ತಿ ಅಂದರೆ ಉದಾಹರಣೆಗೆ ನಾವೇ ಅಂದ್ಕೊಳ್ಳಿ, ಜೂನಿಯರ್ಸ್ಗಳೇ ಅಂತ ಅಂದ್ಕೊಳ್ಳೋಣ. ನಾವು ಉತ್ಸವ ಮೂರ್ತಿ, ಆ ಮಹಾದೇವರ ಒಂದು ತೋರಿಸೋಕೆ ಉತ್ಸವ ಮೂರ್ತಿ. ನಾವು ಉತ್ಸವ ಮೂರ್ತಿಗಳು ಹೇಗಿರಬೇಕಂದ್ರೆ, ಒಂದು ಆ ಉತ್ಸವ ಮೂರ್ತಿ ತರುವಾಗ ಒಂದು ಫ್ರೇಮ್ ಮಾಡ್ತಾರೆ, ಒಂದು ಒಂದು ಅದಕ್ಕೊಂದು ಹಿಂದ್ಗಡೆ ಆರ್ಚ್ ಮಾಡ್ತಾರೆ, ಒಂದು ವೇದಿಕೆ ಮಾಡ್ತಾರೆ, ಅದಕ್ಕೊಂದು ಟ್ರ್ಯಾಕ್ಟ್ರ್ ಮಾಡ್ತಾರೆ. ಆ ಥರದ್ರಲ್ಲಿ ನಾವು ಮಾಡ್ಕೊಂಬಂದ್ರೆ ಅದಕ್ಕೆ ಭೂಷಣ ಇರುತ್ತೆ ಹೊರತು ಸುಮ್ಮ ಸುಮ್ಮನೆ ಎಲ್ಲ ಹಾದಿ ಬೀದಿಲಿ ಹೋಗಿ ಮಾಡೋದು ಅಷ್ಟು ಗೌರವ ಅಲ್ಲ ಆ ಮಹಾಪುರುಷನ ಕೃತ ಸಲ್ಲಿಸೋದು ನಾವು ಅಂತ ನಾನು ಹೇಳ್ಕೊತೀನಿ. ದಯವಿಟ್ಟು ನೀವೆಲ್ಲೇ ಹಾಗೆ ಮಾಡ್ತೀನಿ ಅಂದರೆ ದಯವಿಟ್ಟು ಒಂದು ಒಳ್ಳೆ ವೇದಿಕೆ ತೊಗೊಳ್ಳಿ, ವೇದಿಕೆಗಳಲ್ಲೇ ಮಾಡಿ. ಸುಮ್ಮನೆ ದಾರಿ ಬೀದಿಯಲ್ಲಿ ನಿಂತ್ಕೊಂಡು ಅವ್ರ ಥರನೇ ವೇಷ ಹಾಕ್ಕೊಂಡು ಸುಮ್ಮನೆ ಎಲ್ಲ ಓಡಾಡಿ ಇದು ಅಭಾಸ ಮಾಡೋದು ಬೇಡ ಅಂತ ನಾನು ಇದು ಮನಃಪೂರ್ವಕ ನಾನು ಕೇಳ್ಕೊತೀನಿ. ಯಾಕಂದರೆ ಆ ಮಹಾನ್ ವ್ಯಕ್ತಿಯವರು, ಆಮೇಲೆ ಅವರು ಸಾಧಾರಣ ವ್ಯಕ್ತಿ ಅಲ್ಲ, ವಿಷ್ಣುವರ್ಧನ ಸಾಧಾರಣ ವ್ಯಕ್ತಿ ಅಲ್ಲ. ನಾನು ನೋಡಿದ ಹಾಗೆ ನಾನು ವಿಷ್ಣುವರ್ಧನ್ ಅವ್ರನ್ನ ಕರ್ನಾಟಕದಲ್ಲಿರ್ತಕ್ಕಂಥ ಎಷ್ಟು 22 ಜಿಲ್ಲೆಯ ಬಹಳಷ್ಟು ಹಳ್ಳಿಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಹಳ್ಳಿಗಳಲ್ಲೂ ಕೂಡ ಬರೀ ಸಿಟಿ ಅಲ್ಲ, ಜಿಲ್ಲೆಯಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಬೆಂಗಳೂರು ಅಂದರೆ ಏನಂತಲೇ ಗೊತ್ತಿಲ್ಲದಿರೋರು ಬರೀ ಸ್ಕ್ರೀನಲ್ಲಿ ನೋಡಿ ಆ ವಿಷ್ಣುವರ್ಧನರ ಆರಾಧಕರಾಗಿರ್ತಕ್ಕಂಥ ಅಭಿಮಾನಿಗಳನ್ನ ನಾನು ನೋಡಿದ್ದೀನಿ, ಬರೀ ಸ್ಕ್ರೀನಲ್ಲಿ ನೋಡಿದ್ದಾರೆ, ಬೆಂಗಳೂರೇ ನೋಡಿಲ್ಲ ಅವರೆಲ್ಲ, ಸಿನಿಮಾ ನಟರು ಯಾರನ್ನೂ ನೋಡಿಲ್ಲ ಅವರು. ಅಂಥ ವ್ಯಕ್ತಿಗಳು ಅವ್ರನ್ನ ಎಷ್ಟು ಚೆನ್ನಾಗಿ ಗೌರವಿಸ್ತಾರೆ, ಪೂಜಿಸ್ತಾರೆ. ಅಂಥ ವ್ಯಕ್ತಿಗಳ ಅಭಿಮಾನ ತೊಗೋಬೇಕಂದ್ರೆ ನಾವು ಅಷ್ಟೇ ಗೌರವವಾಗಿದ್ದರೆ ಅದಕ್ಕೊಂದು ಭೂಷಣ ಇರುತ್ತೆ. ದಯವಿಟ್ಟು ಅಷ್ಟು ಪ್ರೀತಿ ಮಾಡ್ತಾರೆ ವಿಷ್ಣುಜಿಯವ್ರಿಗೆ, ಅವರ ಅಭಿನಯನ ಗೌರವವಾಗಿ ನಾವೆಲ್ಲ ಮಾಡೋಣ. ಇನ್ನೂ ಯಶಸ್ವಿಯಾಗಿ ನಡೆಯೋ ರೀತಿಯಲ್ಲಿ ನಾವೆಲ್ಲ ವಿಷ್ಣುಜಿಯವರ ಒಂದು ಸಾರ್ಥಕತೆ ಬದುಕೇನಿದೆ ಆ ಸಾರ್ಥಕತೆ ಬದುಕನ್ನು ಎಲ್ಲರೂ ಅಭಿಮಾನಿಗಳ ಹೃದಯದಲ್ಲಿ ನೆಲೆಗೊಂಡಿದೆ, ಅವರೆಲ್ರಿಗೂ ಇನ್ನೂ ಉಳಿಸುವಂಥ ಕೆಲಸವನ್ನು ನಾವೆಲ್ಲ ಸೇರ್ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ನಾನು ಸ್ವರ್ಣ ಆರೋಗ್ಯ ತಿರಿ, ಬದಲಾದ ಕಾಲಘಟ್ಟದಲ್ಲಿ ಗಡಿಬಿಡಿಯ ಜೀವನ ಶೈಲಿಗೆ ಆರೋಗ್ಯ ಸಂಜೀವಿನಿ. ಸುಸ್ತು, ಆಯಾಸ, ಮಂಡಿ ನೋವು, ಶುಗರ್, ಬಿಪಿ, ಗ್ಯಾಸ್ಟ್ರಿಕ್, ಮಲಬದ್ಧತೆ, ಬೊಜ್ಜು ನಮ್ಮನ್ನಿಂದು ಔಷಧಿಯನ್ನೇ ಆಹಾರದಂತೆ ಉಪಯೋಗಿಸುವಂತೆ ಮಾಡಿದೆ. 26 ರೀತಿಯ ಪ್ರಾಕೃತಿಕ ಉತ್ಪನ್ನಗಳಿಂದ ಕೂಡಿದ ಹೇರಳ ಪೋಷಕಾಂಶಗಳಿಂದ ಆವೃತವಾದ ಸ್ವರ್ಣ ಆರೋಗ್ಯ ಸಿರಿ ತನ್ನ ಅದ್ಭುತ ರೋಗ ನಿರೋಧಕ ಶಕ್ತಿಯಿಂದ ಜೀವನವನ್ನು ಉಲ್ಲಾಸಮಯವಾಗಿಸುತ್ತದೆ. ವಿತರಣೆಯ ಒಪ್ಪಂದಕ್ಕಾಗಿ ಸಂಪರ್ಕಿಸಿ 7483920422.